ಸರ್ ಆಮೇಲೆ ಇನ್ನೊಂದು ಹೇಳಿದರೆ ಒಳಗಿನ ಸುಪ್ರದಿಂದ ಬೆಂಗಳೂರಿಗೆ ಹೇಗೆಲ್ಲ ಹೋಯ್ತು ಪೆನ್ ಡ್ರೈವ್ ಅದೆಲ್ಲ ನೂರು ನೂರು ಸುತ್ತ ತನಿಖೆಗೆ ನಾನು ಸಿದ್ಧ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ, ಯಾವ ತನಿಖೆ ಎದುರಿಸಕ್ಕೂ ನಾನು ಸಿದ್ಧ. ದೇವರಾಯನಗೌಡರಿಂದ ಕಾಂಗ್ರೆಸ್ ಅಲ್ಲಿ ಲೀಡರ್ ಆಗಿತ್ತು, ಆ ಸಂದರ್ಭದಲ್ಲೂ ನಿಮ್ಗೆ ಯಾವ್ದು ಕಾಂಟ್ಯಾಕ್ಟ್ ಪರಿಚಯ? ನನಗೆ ಯಾವಾಗ ಪರಿಚಯ ಇದ್ದಿದ್ದು ಇವರು ಅಂತ ಹೇಳಿದ್ರೆ, ಇವರು ಅದೇ ಆಸ್ತಿ ಪ್ರಕರಣ ಏನೋ ಆಯ್ತಲ್ಲ ಅವಾಗ ಒಂದ್ಸಲಿ ಕರೆ ಮಾಡಿದ್ರು, ಅದ್ಯಾವ್ದೋ ನಂಗೆ ಡಾಕ್ಯುಮೆಂಟೇಶನ್ ಇದ್ರಲ್ಲಿ ಕೊಡಿಸ್ತಾ ಇಲ್ಲ ಸಬ್ ರಿಜಿಸ್ಟ್ ಆಫೀಸ್ ಅಲ್ಲಿ ನೀವು ಕೊಡಿಸಿ ಅಂತ ಇವರಾಗಿ ನನಗೆ ಕರೆ ಮಾಡಿದ್ಬಿಟ್ರೆ, ಇವತ್ತಿನವರೆಗೂ ಅವ್ರ ಫೋನ್ ನಂಬರ್ ಸಹ ನನ್ನ ಫೋನ್ ಅಲ್ಲಿ ಇಲ್ಲ, ಅವರು ಅವರು ನನ್ನ ಎದುರಿಗು ಸಿಕ್ಕಿದ್ರು ಸಹ ನಾನು ಮಾತಾಡಿಲ್ಲ. ಈ ಪ್ರಕರಣ ಸಂಬಂಧಪಟ್ಟಂಗೆ ದೇವರಾಜೇಗೌಡರು ಯಾವಾಗ ತಮ್ಮ ಭೇಟಿ ಮಾಡಿ ಫೋನ್ ಅಲ್ಲಿ ಮಾತುಕತೆ ನಡೆಸಿದ್ರು? ಇಲ್ಲ 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 ಇಲ್ಲ, ಸುಮ್ ಅವರೇನೋ ಏನು ಹೇಳ್ತಾರಲ್ಲ ಒಂದು ತತ್ವ ಸಿದ್ಧಾಂತ ಹೇಳಿದ್ರು, ರಾಜಕಾರಣಿ ರಾಜಕಾರಣಿನೋ ವಕೀಲರು ನನಗೆ ಗೊತ್ತಿಲ್ಲ, ಅವರು ಇಲ್ಲ ಸಲ್ಲದ ನನ್ನ ಮೇಲೆ ಆರೋಪ ಮಾಡ್ತಾರೆ, ಆದ್ರೆ ನಾನು ಅವ್ರ ಮೇಲೆ ಆರೋಪ ಮಾಡಕ್ ಇಷ್ಟ ಇಲ್ಲ. ಅವ್ರು ಯಾವತ್ತೂ ನನಗೆ ಈ ವಿಷಯದಲ್ಲಿ ಮಾತು ಆಡಿಲ್ಲ, ನನಗೆ ಇದ್ರ ಬಗ್ಗೆ ಚರ್ಚೆ ಅವರು ಮಾಡಿಲ್ಲ. ಇಲ್ಲ ಅದೆಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಪುಟ್ಟಿ ಅಣ್ಣ ಅವರು ನಮಗೆ ಒಂದು ಮಂಚುನಿ ನಾಯಕರು ನಮ್ಮ ಒಡೆನ್ಸ್ಪರ್ ತಾಲೂಕಿನಲ್ಲಿ, ಅವ್ರ ಮೇಲೆ ಅವ್ರ ಹೆಸರು ಕಪ್ಪು ಮಸಿ ಬಳಿಯಕ್ಕೆ ಇವರು ಅವ್ರ ಮೇಲೆ ಹೇಳ್ತಾ ಇದಾರೆ. ಅದ್ ಬಿಟ್ರೆ ಅವ್ರ ವೈಯಕ್ತಿಕವಾಗಿ ಅವ್ರಿಗೆ ಈ ಚುನಾವಣೆಯಲ್ಲಿ ಗೆಲ್ಲಿಸ್ಕೋಬೇಕು, ನಾನು ಯಾಕಂದ್ರೆ ಈ ಒಳನಸ್ಪರ ಕ್ಷೇತ್ರ ಜವಾಬ್ದಾರಿ ನಾನು ಅವ್ರಿಗೆ ಕೊಟ್ಟಿದ್ದೆ, ನಾನು ಬೇರೆ ತಾಲೂಕು ಹೋಗ್ಬೇಕು ಅಂತ. ಅವ್ರು ಹಾಗಾಗಿ ಹಳ್ಳಿ ಹಳ್ಳಿ ತಿರ್ಗೋದು, ಹೋಬಳಿ ವಾರ್ ತಿರ್ಗೋ ಅಂತ ಅವ್ರಿಗೆ ಆ ತಲೆ ಬಿಸಿಲ್ ಅವರಿದ್ರು. ಅವ್ರಿಗೆ ಯಾಕೆ ಬೇಕಿವೆಲ್ಲ ಅದೆಲ್ಲ ಸುಳ್ಳು, ಅವರು ನೂರಕ್ಕೆ ನೂರು ಅದೆಲ್ಲ ಸುಳ್ಳು, ನಾನಂತೂ ಅದನ್ನ ಒಪ್ಕೊಳ್ಳೋದ. ಆಕಸ್ಮಿಕವಾಗಿ ಹೇಳ್ತೀನಲ್ಲ, ನನಗೆ ಕರೆ ಮುಖಾಂತರ ಆಗಿರ್ಬೋದು, ವೈಯಕ್ತಿಕವಾಗಿ ಸಿಗ್ದಾಗಿರ್ಬೋದು, ಯಾವ ಒಬ್ಬ ಸಂತ್ರಸ್ತರು ಮಾಡಿಲ್ಲ ಇದನ್ನ ನೂರಕ್ಕೂ ನೂರು. ಇದು ನಾನು ಅನ್ಅಫಿಷಿಯಲ್ ಆಗಿ ಮಾತಾಡಂದ್ರೆ ಭಗವಂತ ನಾನೇ ಶುದ್ಧ ಸುಳ್ಳು ನನ್ನ ಮೇಲೆ ಆರೋಪ ಮಾಡ್ತಾರೆ. ಯಾವ ಒಬ್ಬ ಸಂತ್ರಸ್ತ ನಾನು ಸುಮ್ಮನೆ ಅವ್ರ ಮೇಲೆ ಯಾಕೆ ನನ್ನ ಸಂತ್ರಸ್ತರನ್ನ ದೂರ್ಬೇಕು? ಯಾರೊಬ್ರು ಅವ್ರು ಸಹ ಅವ್ರು ಸಹಾಯ ಮಾಡಿ ಅಂತ ಯಾರು ಫೋನ್ ಮಾಡಿಲ್ಲ. ಆ ಹೋಟ್ಲುದು ಅದೆಲ್ಲ ಹಸಿ ಸುಳ್ಳು ಸುಳ್ಳು. ನಾನು ಇಷ್ಟು ಮಟ್ಟಿಗೆ ರಾಜಕಾರಣದಲ್ಲಿ, ನಾನು ಇಷ್ಟು ವರ್ಷ ಆಯ್ತು ರಾಜಕಾರಣಕ್ಕೆ ಬಂದು, ಹಿಂಗೊಬ್ರ ಮೇಲೆ ಇಷ್ಟು ದೊಡ್ಡ ದೊಡ್ಡ ಆರೋಪ ಸುಳ್ಳು ಸುಳ್ಳು ಮಾಡ್ತಾನೆ, ನನ್ನ ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ರಾಜಕೀಯದಲ್ಲಿ. ಅದು ಯಾರು ಇಂಥವ್ರು ಈ ಒಂದು ಸಣ್ಣ ರಾಜಕಾರಣಿಗಳಿಂದ? ಇವರು ರಾಜಕಾರಣಿ ಅಂತ ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ವಕೀಲರು ಅಂತಾರೆ, ನನಗೆ ಕನ್ಫ್ಯೂಷನ್. ನಾನು ಹೇಳಿದ್ನಲ್ಲ, ಅವ್ರು ಯಾವ ಪಾರ್ಟಿಲಿ ಇದ್ರೆ ನನಗೆ ಅಂತ ಕನ್ಫ್ಯೂಷನ್ ಇದೆ. ಒಂದೊಂದ್ಸಲಿ ಒಂದೊಂದ್ ಪಕ್ಷದ ಪರ ಮಾತಾಡ್ತಾರೆ, ನಿನ್ನೆ ಎಲ್ಲ ಪ್ರೊ ಜೆಡಿಎಸ್ ಮಾತಾಡೋರು, ಇಷ್ಟ ಪ್ರೊ ಕಾಂಗ್ರೆಸ್ ಮಾತಾಡೋರು, ಅದಕ್ಕಿಂತ ಮುಂಚೆ ಬಿಜೆಪಿ ಅನ್ನೋರು, ಇವಾಗ ನೋಡಿದ್ರೆ ಮತ್ತೆ ಕಾಂಗ್ರೆಸ್ ಮೇಲೆ ತಿರುಗಿದ್ದವ್ರು. ಇದೆಲ್ಲ ರಾಜಕೀಯದ ಷಡ್ಯಂತ್ರ. ಅಲ್ಲಿ ಒಳಗೆ ಏನಾಗಿದೆ ಅನ್ನೋದು ನನಗೂ ಗೊತ್ತಿಲ್ಲ, ಜನ ಗುಸುಗುಸು ಅಂತ ಏನೇನೋ ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆನೂ ನನಗೆ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಏನೋ ಆರೋಪ ಏನೋ ಒಂದು ಈ ತನಿಖೆನ ದಿಕ್ ತಪ್ಪಿಸುವಂತ ಕೆಲಸವನ್ನ ಈ ಜವಾಬ್ದಾರಿನ ಇವ್ರು ವಹಿಸಿಕೊಂಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ ಸರ್ ನಿಮ್ಮ ನಾಯಕ ಮೇಲೆ? ನಾನು ಅದನ್ನು ನೋಡಿದೆ, ಅದು ನೂರಕ್ಕೆ ನೂರು ಸುತ್ತ ಸುಳ್ಳು. ಅವರೇ ಎರಡನೇ ಅಂತ ಚುನಾವಣೆಯಲ್ಲಿ ಅವರು ಶೇಕಡ 28 25 ಗೆಲ್ಸ್ಕೋಬೇಕು ಅಂತ ಒಂದು ಪಣ ತೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆ ಬಗ್ಗೆ ಗಮನ ಹರಿಸಿದ್ದಾರೆ. ಆಮೇಲೆ ಹಾಸನ ಕ್ಷೇತ್ರ ಚುನಾವಣೆ ಮುಗಿದೋಗಿದೆ, ಅವರು ಎರಡನೇ ಅಂತೂ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ರು. ಅವ್ರಿಗೆ ಯಾಕೆ ಹಾಸನ ಕ್ಷೇತ್ರ ಚುನಾವಣೆ ಮುಗಿದೋಗಿದೆ, ಎಲ್ಲ ಆಗೋಗಿದೆ, ಅವ್ರು ಏನಕ್ಕೆ ಇದನ್ನು ತಲೆ ಕೆಡಿಸ್ಕೊಂತಾರೆ? ಅದೆಲ್ಲ ಸುಳ್ಳು ಸುಳ್ಳು. ಆಮೇಲೆ ಅವರು ಹೇಳಿದ್ರು ಯಾವುದು ತನಿಖೆ ಬಗ್ಗೆ ಏನೋ ಹೇಳ್ತಾ ಇದಾರೆ. ಯಾವ ತನಿಖೆಗಾಗಿ ಸರ್ಕಾರ ನಿರ್ಧಾರಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಯಾವ ತನಿಖೆ? SIT ಆಗಿರ್ಬೋದು, CBI ಆಗಿರ್ಬೋದು, ಇನ್ನೊಂದು ಸರ್ಕಾರ ತೀರ್ಮಾನ ಮಾಡಿದ್ರೆ ಅದು ಸರ್ಕಾರ ತೀರ್ಮಾನಕ್ಕೆ ನಾವೆಲ್ಲ ತಲೆ ಬಾಗಲೇಬೇಕಲ್ವಾ? ಕರ್ನಾಟಕದ ನಮ್ಮ ಪ್ರಜೆ ಆಗಿ ಅದೆಲ್ಲ ಸುಳ್ಳು. ಸುಮ್ನೆ ನಾವು ಯಾರ ಮೇಲೂ ಅವರೇನೋ ಆರೋಪ ಮಾಡ್ತಾರೆ, ನಾನು ನೂರು ಜನದ ಮೇಲೆ ಆರೋಪ ಮಾಡಬಹುದು? ಅದೆಲ್ಲ ಸುಳ್ಳು. ನಾನು ಒಬ್ಬ ಎದ್ದಿಗೆ ಸಿಟ್ಕೊಂಡು ರಾಜಕಾರಣ ಮಾಡುವಂತ ವ್ಯಕ್ತಿ ನಾನು, ಆ ರೀತಿ ಯಾರು ನನಗೆ ಅದೆಲ್ಲ ಮಾಡಿಲ್ಲ. ಇದು ನಿನ್ನೆಯಿಂದನೇ ಈ ಹೆಸರು ನನ್ನ ಹೆಸರು ತುಳುಕ್ ತಗೊಂಡು ನನ್ನ ಹೆಸರು ಬಂದಿತ್ತು, ಇಷ್ಟ ದಿವಸ ಇದು ಇಲ್ಲೇ ಇರಲಿಲ್ಲ. ನಾನು ಪಾಪ ಮಾಧ್ಯಮದವ್ರು ಕೇಳಿದಾಗ ನನಗೆ ಇದ್ರ ಬಗ್ಗೆ ಮಾತಾಡೋದು ನನಗೆ ಇಷ್ಟ ಇಲ್ಲ ಅಂತಾನೆ ಹೇಳ್ತಿದ್ದೆ ಹೊರತು ನಾನು ಯಾವುದು ಪ್ರತಿಕ್ರಿಯಿಸಿಲ್ಲ. ಇದಕ್ಕಿದ್ದಂಗೆ ನಿನ್ನೆ ಸಂಜೆ ಅದು ಆಶ್ಚರ್ಯಕರವಾಗಿ ನನ್ನ ಹೆಸರು ಏನು ತಗೊಂಡಿದ್ದಾರೆ ಅಂದ್ರೆ ನನಗೊಂದು ಆಶ್ಚರ್ಯ. ಇನ್ನಷ್ಟು ದಾಖಲೆ ಪುರಾವೆಗಳು ಸಾಕ್ಷಿಗಳು ಇದೆ, ನಾನು ಹೇಳ್ತಾ ಇದ್ದೀನಿ ಬಿಡ್ಲಿ, ಅವ್ರು ಹೇಳಿದ ಕಡೆ ನಾನೇ ಬರ್ತೀನಿ, ನಾನು ಚರ್ಚೆಗೆ ಸಿದ್ಧನಿದ್ದೀನಿ. ನನ್ನ ಮುಂದೆ ಕುತ್ಕೊಂಡು ನನಗೆ ದಾಖಲೆ ತೋರಿಸಲಿ, ನಿಂತ ಕಡೆ ಹೋಗಿದ್ಯಾ ನಿಂತ ಭೇಟಿ ಮೇಲೆ ತೋರಿಸಲಿ, ನಾನು ಸಿದ್ಧ ಅದಕ್ಕೆ, ಚರ್ಚೆಗೂ ಸಿದ್ಧ, ನಾನು ಒಪ್ಕೊಂತೀನಿ ನಂಗೇನಾದ್ರು ಮಾಡಿದ್ರೆ. ಇವ್ರು ಏನು ಆರೋಪ ಇಲ್ಲ, ಏನು ಈಗ ನಾನು ಹೇಳಿದ್ನಲ್ಲ, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ, CCTV ಇರ್ತದೆ, ಅದು ಹೈವೇ ಬೇರೆ ಇದೆ, ಹಾಗೂ ಹೋಗು ಬಂದಿರೋದೆಲ್ಲ ಗೊತ್ತಾಗ್ತದೆ. 30 ಡೇಸ್ CCTV ಸರ್ವೆಲೆನ್ಸ್ ಇದ್ದೇ ಇರ್ತದೆ, ಯಾವುದೇ ಒಂದು ಇದಾಗಿದ್ರೆ, ಒಂದು CCTV ಅನ್ನೋದು ಇದ್ರೆ ತೆಗಿಸ್ಲಿ, ನೋಡ್ಲಿ ಅದ್ರಲ್ಲಿ ನಾನು ಬಂದಿದ್ರೆ ಆಗ್ಲಿ. ಸರ್, ಒಂದಿಷ್ಟು ಆಡಿಯೋಗಳನ್ನು ಬಿಟ್ಟಿದ್ದಾರೆ ಶಿವರಾಮೇಗೌಡರು, DK ಶಿವಕುಮಾರ್ ಅವರು ಮಾತಾಡೋರೆ ಅನ್ನೋ ತರ.
ಇಲ್ಲ ಆಡಿಯೋ ನಾನು ಅದ್ಯಾವ ಕೇಳಿಸ್ಕೊಂಡಿಲ್ಲ, ಅದೇನಾದ್ರೆ ಅದನ್ನು ನಾನು ಸೃಷ್ಟಿ ಮಾಡಿರ್ಬೋದು ಅಂತ ನಾನು ಅನ್ಕೊಂತೀನಿ, ಸೃಷ್ಟಿ ಮಾಡಿರ್ಬೋದು ಅಂತ ನಾನು ಅನ್ಕೊಂತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.